ನಮಸ್ಕಾರ ವೀಕ್ಷಕರೆ, ನೀವು ನೋಡ್ತಾ ಇದ್ದೀರಾ ಹಾಲ್ ನಂಬರ್ 12 ಒಂದು ವಾಕ್ ಅರೌಂಡ್. ಸೊ ಈ ಹಾಲ್ ಅಲ್ಲಿ ಏನಿದೆ ಅಂತ ನೋಡಿದ್ರೆ ಕಂಪ್ಲೀಟ್ ಆಗಿ ಕಮರ್ಷಿಯಲ್ ವೆಹಿಕಲ್ ಗೆ ಅಂತ ಇಟ್ಟಿರುವಂತಹ ಒಂದು ಹಾಲ್ ಇದು. ಸೊ ನೀವು ಇಲ್ಲಿ ನೋಡ್ಬೋದು, ಸೊ ಇಲ್ಲಿರುವಂತಹ ಎಲ್ಲಾ ಸ್ಟಾಲ್ ಅಲ್ಲೂ ಕೂಡ ಕಮರ್ಷಿಯಲ್ ವೆಹಿಕಲ್ ಗಳೇ ಕಾಣ್ಬೋದು. ಸೊ ನಾವು ಇಲ್ಲಿ ಫಸ್ಟ್ ಬರುವಾಗ ನಮಗೆ ಸಿಗುವಂತದ್ದು SML ಇಸೂಸು ಅವರ ಒಂದು ವಾಹನಗಳು. ಸೊ ನೀವು ಇಲ್ಲಿ ನೋಡ್ಬೋದು, ಇಸೂಸು ಅವರು ಬೇರೆ ಬೇರೆ ಮಾಡೆಲ್ಗಳನ್ನ ಇಟ್ಟಿದ್ದಾರೆ. ಸೊ ಇಲ್ಲಿ ನೋಡೋದಾದ್ರೆ ನಿಮ್ಗೆ ಸಿಗುತ್ತೆ, ಇದೊಂದು ಟ್ರಕ್ ಇದು, ಆ್ಯಂಡ್ ಇದು ಅವರ ಎರಡು ಸ್ಕೂಲ್ ಬಸ್ಸಿನ ಒಂದು ಮಾಡೆಲ್ ಇದು. ಆ್ಯಂಡ್ ನಿಮಗೆ SML ಇಸೂಸ್ನ ಆಪೋಸಿಟ್ ಅಲ್ಲಿ ಸಿಗುವಂಥ ಸ್ಟೋರಿ ಯಾವುದು ಅಂದರೆ ನಿಮಗೆ ಸನ್ ಮೊಬಿಲಿಟಿ. ಇಲ್ಲಂತೂ ನಿಮಗೆ ಬೇರೆ ಬೇರೆ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನ ಇಟ್ಟಿದ್ದಾರೆ. ಈ ಸಲದ ಆಟೋ ಎಕ್ಸ್ಪೋ ಸ್ಪೆಷಾಲಿಟಿನೂ ಕೂಡ ಅದೇ, ತುಂಬ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನ ನೋಡ್ಬೋದು. ಸೊ ಬೇರೆ ಬೇರೆ ಕಂಪ್ನಿಗಳು ತಾವು ರೆಡಿ ಮಾಡಿರುವಂತಹ ಎಲೆಕ್ಟ್ರಿಕ್ ವೆಹಿಕಲ್ಗಳು ಜನರನ್ನ ತಲುಪಬೇಕು ಅನ್ನೋ ಒಂದು ಕಾರಣದಿಂದ ಅವ್ರೇನು ಮಾಡ್ತಾರೆ ಅಂದರೆ ಇಲ್ಲಿ ಅದನ್ನು ಎಕ್ಸ್ಪೋಗೆ ಇಡ್ತಾರೆ. ಸೊ ಹಾಗಾಗಿ ಇಲ್ಲಿ ಬರುವಂಥ ಜನಗಳು, ಮೀಡಿಯಾಗಳು ಅದನ್ನು ನೋಡಿಕೊಂಡು ಅವರ ಆ ಒಂದು ಮಾಹಿತಿನ ಬೇರೆ ಜನರ ಜೊತೆ ಹಂಚಿಕೊಂಡಾಗ ಅವರ ಆ ಒಂದು ಪ್ರಾಡಕ್ಟ್ ತುಂಬ ಜನರನ್ನ ತಲುಪುತ್ತೆ. ಸೊ ಹೀಗೆ ತಲುಪಿದಾಗ ಯಾರಿಗೆ ಆ ಒಂದು ಪ್ರಾಡಕ್ಟ್ ಇಷ್ಟ ಆಗುತ್ತೋ, ಯಾರಿಗೆ ಅದನ್ನ ಬೇಕು ಅನಿಸುತ್ತೋ, ಸೊ ಅದನ್ನ ಕಾಂಟ್ಯಾಕ್ಟ್ ಮಾಡಿ ತಗೊಳ್ಬೋದು. ಸೊ ಇಲ್ಲಿ ನೀವು ನೋಡೋದು ಸ್ವಿಚ್ ಅನ್ನೋಂಥ ಒಂದು ಕಂಪ್ನಿಯ ಡಬಲ್ ಡೆಕ್ಕರ್ ಬಸ್ ಇದು. ಸೊ ನೀವು ನೋಡ್ಬೋದು, ಸೊ ಮೇಲ್ಗಡೆ ಜನ ಕೂರ್ತಾರೆ, ಹಿಂದೆ ಒಳಗಡೆಯಿಂದ ಕೂಡ ಜನ ಕೂರ್ತಾರೆ. ಆ್ಯಂಡ್ ಇದರ ಮುಂದೆ ನಿಮಗೆ OSM ಮೊಬಿಲಿಟಿ ಅಥವಾ ಒಮೇಗಾ ಸಿಕಿ ಮೊಬಿಲಿಟಿ ಅನ್ನುವಂತಹ ಒಂದು ಸ್ಟಾಲ್. ಸೊ ಇಲ್ಲಿ ನಿಮಗೆ OSM ಅವರ ಆಟೋಗಳನ್ನು ನೀವಿಲ್ಲಿ ನೋಡ್ಬೋದು. ಇದೆಲ್ಲ ಅವರ ಒಂದು ಕಮರ್ಷಿಯಲ್ ವೆಹಿಕಲ್ ಇದು. ಸೊ ಇಲ್ಲಿ ರೇಜ್ ಪ್ಲಸ್ ಅನ್ನೋಂಥ ಒಂದು ಮಾಡೆಲ್ ಇಟ್ಟಿದ್ದಾರೆ, ಜೊತೆಗೆ ನಿಮಗೆ ಇಲ್ಲಿ ಮ್ಯೂಸ್ ಅನ್ನುವಂಥ ಒಂದು ಆಟೋನ ಇಟ್ಟಿದ್ದಾರೆ. ಸೊ ಮ್ಯೂಸ್ ಅನ್ನುವಂಥ ಇದು ಇಂಡಿಯಾದ ಫಸ್ಟ್ ಫುಲ್ಲಿ ಏರ್ ಕಂಡೀಷ್ನರ್ ಇರುವಂತಹ AC ಇರುವಂತಹ ಒಂದು ಆಟೋ. ತುಂಬ ಕ್ರೇಜಿ ಆಗಿದೆ, ಆಟೋದಲ್ಲೆಲ್ಲ AC ಅಂತ ನಾವು ಯೋಚನೆ ಮಾಡ್ತಿದ್ವಿ, ಬಟ್ ಆ ಕಾಲ ಎಲ್ಲ ಹೋಗಿದೆ, ಇವಾಗ ಆಟೋದಲ್ಲಿ ಕೂಡ AC ಬಂದಿದೆ. ಆ್ಯಂಡ್ ಇದಾದಮೇಲೆ ನಮಗೆ ನೆಕ್ಸ್ಟ್ ಸಿಗುವಂಥದ್ದು JBM ಗ್ರೂಪ್ನ ಒಂದು ಸ್ಟಾಲ್. ಇಲ್ಲಿ ನಿಮಗೆ JBM ಗ್ರೂಪ್ನ ಬಸ್ಸನ್ನು ಅನ್ವೀಲ್ ಮಾಡಿರೋದು ನೋಡ್ಬೋದು. ಆ್ಯಂಡ್ ಇದರ ಆಪೋಸಿಟಲ್ಲಿ ನಿಮಗೆ ಸ್ವಿಚ್ನ ಬೇರೆ ಬೇರೆ ಮಾಡೆಲ್ನ ನೋಡ್ಬೋದು. ಅಂದರೆ ಸ್ವಿಚ್ ಅನ್ನೋಂಥ ಒಂದು ಕಂಪ್ನಿಯ ಆ ಡಬಲ್ ಡಕ್ಕರ್ ಬಸ್ ಇತ್ತಲ್ಲ, ಅದ್ರ ಪಕ್ಕದಲ್ಲೇ ನಿಮಗೆ ಇನ್ನೊಂದು ತುಂಬ ಫ್ಯೂಚರಿಸ್ಟಿಕ್ ಡಿಸೈನ್ ಇರುವಂಥ ಒಂದು ಟ್ರಕ್ನ ನೋಡ್ಬೋದು. ಅದಾದಮೇಲೆ ನಾವು ನೆಕ್ಸ್ಟ್ ಇದರಲ್ಲಿ ಸಿಗುವಂಥದ್ದು ಅಶೋಕ್ ಲೈಲ್ಯಾಂಡ್ನ ಈ ಒಂದು ಸ್ಟಾಲು. ಸೊ ಅಶೋಕ್ ಲೈಲ್ಯಾಂಡ್ ಅನ್ನೋದು ನಮಗೆಲ್ಲ ಗೊತ್ತಿರುವಂಥ ಒಂದು ಕಂಪ್ನಿ. ನಮ್ಮ ಚೈಲ್ಡ್ಹುಡ್ಡಿಂದ ಲಾರಿಗಳನ್ನೆಲ್ಲ ನಾವು ನೋಡಿದವರು ಆಲ್ಮೋಸ್ಟ್ ಎಲ್ಲ ಅಶೋಕ್ ಲೈಲ್ಯಾಂಡೇ ಇತ್ತು. ಸೊ ಇವಾಗ ಅವರು ಬೇರೆ ಬೇರೆ ಕಾನ್ಸೆಪ್ಟ್ನ ತರ್ತಿದ್ದಾರೆ ಅಶೋಕ್ ಲೈಲ್ಯಾಂಡ್ ಅವರು. ಅಂದರೆ ಹೈಡ್ರೋಜನ್ ಸೆಲ್ ಎಲೆಕ್ಟ್ರಿಕ್ ಟ್ರಕ್ ಆಗಿರ್ಬೋದು. ಆ್ಯಂಡ್ ಅಶೋಕ್ ಲೈಲ್ಯಾಂಡ್ನ ಈ ಒಂದು ಗಾಡಿ ಹೆಸರು ನಂಗೆ ತುಂಬ ಇಷ್ಟ ಆಯಿತು. ಸೊ ಬಡಾ ದೋಸ್ತ್ ಅಂತ, ಅಶೋಕ್ ಲೈಲ್ಯಾಂಡ್ ಬಡಾ ದೋಸ್ತ್ ಎಕ್ಸ್ಪ್ರೆಸ್ ಅನ್ನೋಂಥ ಒಂದು ಮಿನಿ ಬಸ್ ಇದು. ಸೊ ನಿಮಗೆ ಇದರೊಳಗೆ ನೋಡೋದಾದರೆ ಈ GT ಎಲ್ಲ ಕಾಂಪೀಟ್ ಮಾಡೋಕ್ಕೆ ಬಂದಿರುವಂತಹ ಒಂದು ಮಾಡೆಲ್ ಅಂತ ನಂಗೆ ಅನಿಸುತ್ತೆ. ಸೊ ಇದು ಅಶೋಕ್ ಲೈಲ್ಯಾಂಡಲ್ಲಿ ನಮ್ಗೆ ಸಿಗುವಂಥ ಇನ್ನೊಂದು ಪ್ರಾಡಕ್ಟ್. ಇನ್ನೊಂದು ನಿಮಗೆ ಹೈಡ್ರೋಜನ್ IC ಇಂಜಿನ್ ಇರುವಂತಹ ಒಂದು ಕಾನ್ಸೆಪ್ಟ್ನ ವೆಹಿಕಲ್ ಇದು ಅಶೋಕ್ ಲೈಲ್ಯಾಂಡ್ ಅವರ ಟ್ರಕ್. ಸೊ ನೋಡ್ಬೋದು ತುಂಬ ಹ್ಯೂಜ್ ಆಗಿರುವಂಥ ಸೈಜ್ ಇದೆ ಇದಕ್ಕೆ. ಸೊ ಅಲ್ಲಿ ಹಿಂದೆಯಿಂದ ಒಳಗೆ ಹೋಗಿ ಅದರೊಳಗಡೆ ಏನೆಲ್ಲ ಇದೆ ಅಂತ ನೋಡ್ಬೋದು. ಸೊ ಇದಿಷ್ಟು ಅಶೋಕ್ ಲೈಲ್ಯಾಂಡ್ ಸ್ಟಾಲ್ ಬಗ್ಗೆ. ಆ್ಯಂಡ್ ಅದರ ಆಪೋಸಿಟ್ ನಿಮಗೆ JBM ಗ್ರೂಪ್ ಅವರ ಬೇರೆ ಬೇರೆ ಮಾಡೆಲ್ನ ನೋಡ್ಬೋದು ನೀವಿಲ್ಲಿ. ಸೊ ಇದು ಸ್ಕೂಲ್ ಬಸ್ಸು, ಅದೊಂದು ಇಂಟರ್ಸಿಟಿ ಬಸ್ಸು, ಇದು ಸ್ಟಾಫ್ ಬಸ್ಸು, ಅದು ಇಂಟರ್ಸಿಟಿ ಬಸ್ಸು. ಸೊ ಇದೆಲ್ಲ ಎಲೆಕ್ಟ್ರಿಕ್ ಇರುವಂತಹ ಒಂದು ಕಮರ್ಷಿಯಲ್ ವೆಹಿಕಲ್ಗಳಿದು. ಆ್ಯಂಡ್ ಇನ್ನೊಂದು ಕ್ರೇಜಿ ಆಗಿರುವಂತಹ ಅಶೋಕ್ ಲೈಲ್ಯಾಂಡ್ನ ಬೇರೆ ಪ್ರಾಡಕ್ಟನ್ನು ನೋಡ್ಬೋದು. ಸೊ ಇನ್ನೊಂದು ಬಸ್ ನೋಡಿ, ಅಂದರೆ ನಾವು ಈ ಫಾರಿನ್ ಕಂಟ್ರೀಸಲ್ಲೆಲ್ಲ ನೋಡ್ತೀವಲ್ಲ, ಸೊ ಆ ರೀತಿಯಾದಂತಹ ಒಂದು ಡಿಸೈನ್ ಇರುವಂಥ ಒಂದು ಕಾನ್ಸೆಪ್ಟ್ ವೆಹಿಕಲ್ ಇದು. ಅಶೋಕ್ ಲೈಲ್ಯಾಂಡ್ ಕಡೆಯಿಂದ ಬಂದಿರುವಂಥದ್ದು. ಆ್ಯಂಡ್ ಅದೇ ರೀತಿ ನಿಮಗೆ ಅಶೋಕ್ ಲೈಲ್ಯಾಂಡ್ನ ಇನ್ನೊಂದು TV ಟ್ರಕ್ಗಳನ್ನ ನೋಡ್ಬೋದು. ಜೊತೆಗೆ ನಿಮಗೆ ಇಲ್ಲಿ ಅಶೋಕ್ ಲೈಲ್ಯಾಂಡ್ನ ಆ್ಯಂಬುಲೆನ್ಸ್ ಕೂಡ ನೋಡ್ಬೋದು. ನಿಮಗೆ ಇದನ್ನು ನೋಡಿದಾಗಲೇ ನಮಗೆ ಗೊತ್ತಾಗುತ್ತೆ, ವೆಲ್ ಈಕ್ವಿಪ್ಡ್ ಆಗಿರುವಂತಹ ಒಂದು ಎಮರ್ಜೆನ್ಸಿ ಸಿಚುವೇಷನ್ನ ಯಾವ ರೀತಿ ಬೇಕಾದರೂ ನಿಭಾಯಿಸೋಕ್ಕೆ ಒಂದು ಎಬಿಲಿಟಿ ಇರುವಂತಹ ಒಂದು ವಾಹನ ಅಂತಲೇ ಗೊತ್ತಾಗುತ್ತೆ. ಸೊ ಇದಿಷ್ಟು ನಿಮಗೆ ಈ ಒಂದು ಹಾಲ್ ನಂಬರ್ 12 ಅಲ್ಲಿ ಸಿಗುವಂಥದ್ದು. ಇದ್ರ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ.